ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸುನಿಲ್ ಬೋರಾ. ನಾನು ಸೀನಿಯರ್ ಫಿಸಿಷಿಯನ್, ಫೋರ್ಟಿಸ್ ಹಾಸ್ಪಿಟಲ್ ರಿಚ್ಮಂಡ್ ರೋಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಬೆಂಗಳೂರಿನ ರಿಚ್ಮಂಡ್ ರಸ್ತೆಯಲ್ಲಿರುವ ನೂತನವಾಗಿ ಪ್ರಾರಂಭಗೊಂಡ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಇಂಟರ್ನಲ್ ಮೆಡಿಸಿನ್ ಹಾಗೂ ಹಿರಿಯ ಸಲಹೆಗಾರರಾಗಿ ಡಾಕ್ಟರ್ ಸುನಿಲ್ ಬೋಹ್ರಾರವರು ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೆಂಪೇಗೌಡ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ MBBS ವ್ಯಾಸಂಗವನ್ನು ಮುಗಿಸಿದರು. ಡಾಕ್ಟರ್ ಸುನಿಲ್ ಬೋಹ್ರಾರವರು ಮುಂದೆ DNB ಎನ್ನು ಇಂಟರ್ನಲ್ ಮೆಡಿಸಿನ್ ಮತ್ತು ಪೋಸ್ಟ್ ಡಾಕ್ಟರ್ ಫೆಲೋಶಿಪ್ ಇನ್ ನಾನ್ ಇನ್ವೇಸಿಸ್ ಕಾರ್ಡಿಯಾಲಜಿಯಲ್ಲಿ ಪಡೆದುಕೊಂಡಿದ್ದಾರೆ. ಡಾಕ್ಟರ್ ಸುನಿಲ್ ರವರು ಡಯಾಬಿಟಾಲಜಿಯಲ್ಲಿ ಪೋಸ್ಟ್ ಡಾಕ್ಟರಲ್ ಸರ್ಟಿಫಿಕೇಟ್ ಕೋರ್ಸ್ ಅನ್ನು ಸಹ ಹೊಂದಿದ್ದಾರೆ. ಸಾಮಾನ್ಯ ಶೀತ ಮತ್ತು ಜ್ವರದಿಂದ ಆಗುವ ನೆಗಡಿ, ಗಂಟಲು ನೋವು, ಮೈಕೈ ನೋವು ಮುಂತಾದ ಕಾಯಿಲೆಗಳ ಬಗ್ಗೆ ಉದಯ ಸುದ್ದಿಯ ವಿಶೇಷ ಸಂದರ್ಶನದಲ್ಲಿ ಡಾಕ್ಟರ್ ಸುನಿಲ್ ಬೋಹ್ರಾರವರು ವೀಕ್ಷಕರಿಗೆ ಯಾವ ರೀತಿ ಮುಂಜಾಗ್ರತೆ ವಹಿಸಬೇಕೆಂದು ವಿವರಿಸಿದ್ದಾರೆ. ಕಾಮನ್ ಕೋಲ್ಡ್ ಮತ್ತು ಫ್ಲೂ ಬಗ್ಗೆ ಮಾತಾಡೋಣ. ಸೊ ಕಾಮನ್ ಕೋಲ್ಡ್ ಅಂದರೆ ಏನು? ಕಾಮನ್ ಕೋಲ್ಡ್ ಒಂದು ವೈರಲ್ ಇಲ್ನೆಸ್ ಇದೆ, ವೈರಲ್ ಕಾಯಿಲೆ. ಅದು ಕಾಮನ್ಲಿ ಈ ಸೀಸನಲ್ಲಿ ತುಂಬ ಪೇಷಂಟ್ಸ್ ನೋಡ್ತೀವಿ ನಾವು. ಸೊ ಫ್ಲೂ ಮತ್ತು ಕಾಮನ್ ಕೋಲ್ಡ್ ಎರಡು ಸಿಂಪ್ಟಮ್ಸ್ ಆಲ್ಮೋಸ್ಟ್ ಒಂದೇ ಥರ ಇರುತ್ತೆ. ಕಾಮನ್ ಕೋಲ್ಡಲ್ಲಿ ಸಿಂಪ್ಟಮ್ಸ್ ತುಂಬ ನೆಗಡಿ, ಜ್ವರ, ಕೆಮ್ಮು ಆ ಥರ ಎಲ್ಲ ಕಾಮನ್ನಾಗಿರುತ್ತೆ. ಪ್ಲಸ್ ಫ್ಲೂನಲ್ಲಿ ಮೈಕೈ ನೋವು ಜಾಸ್ತಿ ಇರುತ್ತೆ. ಸೊ ಯಾರಿಗೆ ಈ ಥರ ಸಿಂಪ್ಟಮ್ಸ್ ಇಲ್ಲ ಕಾಮನ್ ಕೋಲ್ಡ್ ಮತ್ತು ಫ್ಲೂ ಕಾಮನ್ ಯಾರಿಗೆ ಎಫೆಕ್ಟ್ ಆಗುತ್ತೆ? ಮಕ್ಕಳಿದ್ದಾರೆ, ಲೆಸ್ ದೆನ್ 2 ವರ್ಷಕ್ಕಿಂತ ಕೆಳಗಡೆ, ಇಲ್ಲ ಎಲ್ಡರ್ಲಿ ವಯಸ್ಸಾಗಿರೋರು 65 ವಯಸ್ಸು ಇಂದ ಮೇಲೆ ಜಾಸ್ತಿ ಇದ್ದರೆ ಅವ್ರಿಗೆ ರಿಸ್ಕ್, ಈ ಇನ್ಫೆಕ್ಷನ್ಸ್ ಬರೋ ರಿಸ್ಕ್ ಜಾಸ್ತಿ ಇರುತ್ತೆ. ಪ್ಲಸ್ ಇಫ್ ಏನಾದರೂ ಕಾಮನ್ ಮೆಡಿಕಲ್ ಕಾಯಿಲೆಗಳಿದೆ, ಶುಗರ್ ಇದೆ ಇಲ್ಲ ಕ್ಯಾನ್ಸರ್ ಇದೆ, ಅವ್ರಿಗೆ ಈ ಥರ ಇನ್ಫೆಕ್ಷನ್ ಆಗೋದು ವೈರಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅದು ಈಸಿಯಾಗಿ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಸೊ ನಾವು ಹೇಗೆ ಇದನ್ನು ವ್ಯತ್ಯಾಸ ಮಾಡಬೇಕು? ಸೊ ಕಾಮನ್ ಕೋಲ್ಡ್ ಅಲ್ಲಿ ಜ್ವರ ಇರಲ್ಲ, ಆದರೆ ಫ್ಲೂನಲ್ಲಿ ಮೇನ್ ಜ್ವರ ಇರುತ್ತೆ ಪೇಷಂಟ್ಸ್ಗೆ. ಆಮೇಲೆ ಕಾಂಪ್ಲಿಕೇಷನ್ ಆಗೋ ಚಾನ್ಸಸ್ ಫ್ಲೂನಲ್ಲಿ ಜಾಸ್ತಿ ಇದೆ, ಲೈಕ್ ನಿಮೋನಿಯಾ ಆಗೋದು ಇಲ್ಲ ಇನ್ಫೆಕ್ಷನ್ಸ್ ಬೇರೆ ಲಂಗ್ ಇನ್ಫೆಕ್ಷನ್ ಆಗ್ಬಿಡೋದು ಇಲ್ಲ ಅವ್ರ ಪ್ರೀ ಎಕ್ಸಿಸ್ಟಿಂಗ್ ಮೆಡಿಕಲ್ ಕಾಯಿಲೆಗಳಿದೆ, ಡಯಾಬಿಟೀಸ್ ಇದೆ, ಅದು ಕೆಟ್ಟೋಗ್ಬೋದು. ಸೊ ಇದು ಜ್ವರ ಕೆಮ್ಮು ನೆಗಡಿ ಇದ್ದರೆ ಅದನ್ನು ನಾವು ಇಗ್ನೋರ್ ಮಾಡಬಾರ್ದು, ಇಮಿಡಿಯೇಟ್ಲಿ ಡಾಕ್ಟರ್ ನೋಡಬೇಕು. ಸೊ ಇವಾಗ ಈ ಕಾಯಿಲೆ ಇರೋರಿಗೆ ಯಾವಾಗ ಡಾಕ್ಟರ್ ನೋಡಬೇಕು? ಸೊ ಇವಾಗ ನಿಮ್ಮ ಸಿಂಪ್ಟಮ್ಸ್, ಇವಾಗ ನೆಗಡಿ, ಕೆಮ್ಮು, ಜ್ವರ 3-4 ದಿವಸ ಆಯಿತು, ಕಮ್ಮಿ ಆಗಲಿಲ್ಲ, ನೀವು ಮೆಡಿಸಿನ್ ತೊಗೊಂಡಿದ್ದೀರಾ ಆದರೂ ಕಮ್ಮಿ ಆಗಿಲ್ಲ ಅಂದರೆ ಇಮಿಡಿಯೇಟಾಗಿ ಡಾಕ್ಟರ್ನ ನೋಡಬೇಕು. ಪ್ಲಸ್ ಯಾವುದಾದ್ರೂ ಮೆಡಿಕಲ್ ಕಾಯಿಲೆ ಇದೆ, ಲೈಕ್ ಆಲ್ರೆಡಿ ಡಯಾಬಿಟಿಕ್ಸ್ ಇದೆ ಇಲ್ಲ ಹಾರ್ಟ್ ಪ್ರಾಬ್ಲಮ್ ಆಗಿರುತ್ತೆ ಇಲ್ಲ ಕ್ಯಾನ್ಸರ್ ಏನಾದರೂ ಇರಿದ್ರೆ ನೀವು ಬಂದುಬಿಟ್ಟು ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ತೋರಿಸ್ಬೇಕು. ಪ್ಲಸ್ ಫ್ಲೂ, ಇವಾಗ ಬಾಡಿ ಪೇನ್ಸ್ ಇದೆ, ಜ್ವರ ಇದೆ, ಕಮ್ಮಿ ಆಗ್ತಾಯಿಲ್ಲ, ಪ್ಲಸ್ ಏನಾದರೂ ಉಸಿರಾಡೋಕ್ಕೆ ಕಷ್ಟ ಆಯಿತು ಇಲ್ಲ ತಲೆನೋವು ಆಯಿತು ಇಲ್ಲ ಕಾನ್ಷಿಯಸ್ ಲೆವೆಲ್ ಕಮ್ಮಿ ಆಯಿತು, ಸೊ ಇಮಿಡಿಯೇಟ್ಲಿ ಡಾಕ್ಟರ್ನ ನೋಡಬೇಕು. ಸೊ ಇವಾಗ ನೀವು ಡಾಕ್ಟರ್ ಹತ್ರ ಹೋಗಿದರೆ ಟ್ರೀಟ್ಮೆಂಟ್ ಹೇಗೆ ಮಾಡೋದು? ಸೊ ಯೂಶ್ವಲಿ ಕಾಮನ್ ಕೋಲ್ಡ್ ಮತ್ತು ಫ್ಲೂಗೆ ಸ್ಪೆಸಿಫಿಕ್ಕಾಗಿ ಏನು ಮೆಡಿಕೇಷನ್ಸ್ ಬರೋದಿಲ್ಲ. ಸೊ ಪೇಷಂಟ್ಸ್ಗೆ ಏನು ತೊಂದರೆ ಇರುತ್ತೆ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ನೆಗಡಿ, ಕೆಮ್ಮು, ಜ್ವರ ಇದ್ದರೆ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡ್ತೀವಿ. ಪ್ಲಸ್ ಫ್ಲೂ ಡಯಾಗ್ನೋಸ್ ಆಗಿದರೆ ಅದಕ್ಕೆ ಆ್ಯಂಟಿವೈರಲ್ ಮೆಡಿಸಿನ್ಸ್ ಕೊಡ್ತೀವಿ. ಆ್ಯಂಟಿವೈರಲ್ ಕಾಮನ್ಲಿ ಫ್ಲೂ ಕಾಯಿಲೆಗೆ ಯೂಸ್ ಆಗುತ್ತೆ. ಪ್ಲಸ್ ಅದರ್ ಟ್ರೀಟ್ಮೆಂಟ್ಸ್ ಲೈಕ್ ಹೈಡ್ರೇಷನ್ ಚೆನ್ನಾಗಿ ಆಗಬೇಕು, ಬಾಡಿ ಅಂದರೆ ರೆಸ್ಟ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಈ ಥರ ಕಾಯಿಲೆಗಳಲ್ಲಿ. ಫ್ಲೂ ಮತ್ತು ಕಾಮನ್ ಕೋಲ್ಡ್ನ ಹೇಗೆ ನಾವು ಪ್ರಿವೆಂಟ್ ತಡೆಗಡಿಸ್ಬೋದು? ಸೊ ವ್ಯಾಕ್ಸಿನ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಇವಾಗ ನಿಮಗೆಲ್ಲ ಗೊತ್ತಿದೆ ಕೋವಿಡ್ ಕಾಯಿಲೆಗಳಿದೆ. ಸೊ ಈ ಕಾಮನ್ ಕೋಲ್ಡ್, ಫ್ಲೂ ಮತ್ತು ಕೋವಿಡ್ ಎಲ್ಲದಕ್ಕೂ ಸಿಂಪ್ಟಮ್ಸ್ ಆಲ್ಮೋಸ್ಟ್ ಒಂದೇ ಥರ ಇರುತ್ತೆ. ಸೊ ಅದನ್ನು ನಾವು ತಡೆಗಟ್ಟಬೇಕಂದ್ರೆ ವ್ಯಾಕ್ಸಿನ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಸೊ ಫ್ಲೂ ವ್ಯಾಕ್ಸಿನ್ ನಾವು ರೆಕಮೆಂಡ್ ಮಾಡ್ತೀವಿ. ಪ್ರತಿ ವರ್ಷ ಫ್ಲೂ ವ್ಯಾಕ್ಸಿನ್ ತೊಗೊಳ್ಳೋದು ಇಂಪಾರ್ಟೆಂಟ್ ಇದೆ, ಎಸ್ಪೆಷಲಿ ಯಾರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಲೈಕ್ ಮಕ್ಕಳಿದ್ದಾರೆ ಇಲ್ಲ ವಯಸ್ಸಾಗಿರೋರು ಇದ್ದಾರೆ ಅವರು ಬಂದುಬಿಟ್ಟು ಫ್ಲೂ ವ್ಯಾಕ್ಸಿನ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟು. ಆಮೇಲೆ ಯಾರಿಗೆ ಬೇರೆ ಕಾಯಿಲೆಗಳಿದೆ, ಮೆಡಿಕಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ,
ಶುಗರ್ ಆಗಲಿ, ಬಿ ಪಿ ಆಗಲಿ, ಹಾರ್ಟ್ ಪ್ರಾಬ್ಲಮ್ ಆಗಿರಲಿ, ಇಲ್ಲ ಕ್ಯಾನ್ಸರ್ ಆಗಿರಲಿ, ಅವರೆಲ್ಲ ವ್ಯಾಕ್ಸಿನ್ ತೊಗೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್. ಸೊ ವ್ಯಾಕ್ಸಿನ್ ತೊಗೊಳ್ಳೋದ್ರಿಂದ ಏನಾಗುತ್ತಂದರೆ ಈ ಕಾಯಿಲೆ ಏನಾದರೂ ಬಂದರೆ ಅದರದ್ದು ಸಿವಿಯರಿಟಿ ಅದು ಜಾಸ್ತಿ ಇರೋದಿಲ್ಲ. ಸೊ ವ್ಯಾಕ್ಸಿನ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಆಮೇಲೆ ಮುಂದೆ ಹೋಗ್ತಾ ಇವಾಗ ಕೋವಿಡ್ ವ್ಯಾಕ್ಸಿನ್ದು ಬೂಸ್ಟರ್ ಡೋಸ್ ಅಂತ ಹೇಳ್ತೀವಿ. ಸೊ ಅದ್ರ ಜೊತೆ ಇದು ಫ್ಲೂ ವ್ಯಾಕ್ಸಿನೂ ತೊಗೊಬೋದು, ಅದು ರೆಕಮೆಂಡೆಡ್, ನಾವು ರೆಕಮೆಂಡ್ ಮಾಡ್ತೀವಿ. ಸೊ ಫ್ಲೂ ವ್ಯಾಕ್ಸಿನ್ನು ಕೋವಿಡ್ ವ್ಯಾಕ್ಸಿನ್ನು ಎರಡು ಜೊತೆಗೂ ತೊಗೊಬೋದು. ಸೊ ವ್ಯಾಕ್ಸಿನ್ ತೊಗೊಂಡ್ಮೇಲೇನು ಕೆಲವ್ರಿಗೆ ಇನ್ಫೆಕ್ಷನ್ ಆಗೋ ರಿಸ್ಕ್ ಇರುತ್ತೆ. ಸೊ ದ ಬೆಸ್ಟ್ ವೇ ಟು ಪ್ರಿವೆಂಟ್ ಇಸ್ ಟು ಫಾಲೋ ಹೈಜೀನ್ ಪ್ರಾಕ್ಟೀಸಸ್. ಸೊ ಹ್ಯಾಂಡ್ ವಾಷಿಂಗ್ ತುಂಬ ತುಂಬ ಇಂಪಾರ್ಟೆಂಟ್ ಇದೆ. ನಾವು ಏನಾದರೂ ಕೆಲಸ ಮಾಡಿದ್ರೆ, ಇಲ್ಲ ಎಲ್ಲಾದರೂ ಟಚ್ ಮಾಡಿದ್ರೆ, ಏನಾದರೂ ಇದು ಮಾಡಿದ್ರೆ, ಊಟ ಮಾಡೋಕ್ಕೆ ಮುಂಚೆ, ಕೈ ಮೂಗು ಕಣ್ಣು ಬಾಯಿ ಮುಟ್ಟೋಕ್ಕೆ ಮುಂಚೆ ಹ್ಯಾಂಡ್ ವಾಶ್ ಅಂದರೆ ಕೈ ತೊಳೆಯೋದು ವೆರಿ ವೆರಿ ಇಂಪಾರ್ಟೆಂಟ್. ಇದರಿಂದ ನಮಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಆಗುತ್ತೆ. ಪ್ಲಸ್ ಹೆಲ್ತಿ ಡಯಟ್ ತೊಗೊಬೇಕು. ಫ್ರೂಟ್ಸ್ ಇದೆ, ವೆಜಿಟೇಬಲ್ಸ್ ಇದೆ, ಆಮೇಲೆ ನ್ಯೂಟ್ರಿಯಂಟ್ ಹೆಲ್ದಿ ಡಯಟ್ ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ, ಅದು ತೊಗೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಇದೆ ಇದು ಇನ್ಫೆಕ್ಷನ್ನ ಪ್ರಿವೆಂಟ್ ಮಾಡೋಕ್ಕೆ. ಸೊ ಜನ್ರಲ್ಲಾಗಿ ಟು ಕಾಮನ್ ಕೋಲ್ಡ್ ಫ್ಲೂನ ಪ್ರಿವೆಂಟ್ ಮಾಡಬೇಕಂದ್ರೆ ನಾವು ಬಂದುಬಿಟ್ಟು ಹೈಜೀನ್ ಪ್ರಾಕ್ಟೀಸಸ್ ಮಾಡೋದು ತುಂಬ ತುಂಬ ಮುಖ್ಯವಾದ ಇದೆ. ಆಮೇಲೆ ವ್ಯಾಕ್ಸಿನ್ ತೊಗೊಳ್ಳೋದು ರೆಕಮೆಂಡೆಡ್ ಇದೆ. ಧನ್ಯವಾದಗಳು.